शून्य वेळेयल्लि मान्य सदस्यरु रेड्डियवरु ಕೊಪ್ಪಳ ಜಿಲ್ಲೆ ಗಂಗಾವತಿ ಆನೆಗುಂದ ಸಮೀಪದಲ್ಲಿ ರೆಸಾರ್ಟ್ಗಳನ್ನು ಸಕ್ರಮಗೊಳಿಸಬೇಕು ಅನ್ನಂತ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅದರ ಬಗ್ಗೆ ನಂದೇನು ವಿರೋಧ ಇಲ್ಲ ಅಕ್ರಮ ಸಕ್ರಮ ಹೇಗೆ ಕಾನೂನು ಅಲ್ಲ ಬಂದ್ ಬಿಡ್ತೇನೆ ಒಂದೇ ಪಾಯಿಂಟ್ ಅದಕ್ಕೆ ಬರ್ತೇನೆ ಅದರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಅದು ಕಾನೂನು ಪ್ರಕಾರ ಆಗಬೇಕಾದ ಕೆಲಸ ಆದರೆ ಆ ಅಕ್ರಮವಾಗಿ ನಡೆಯುತ್ತಿರುವಂತ ರೆಸಾರ್ಟ್ ಅಲ್ಲಿ ಹೋಟೆಲ್ಸ್ ಅಲ್ಲಿ ಏನು ಅಕ್ರಮವಾಗಿ ನಡೆದಿದೆ ಅನ್ನೋದರ ಬಗ್ಗೆ ನಾನು ಮನ್ನೆ ಸದನದ ಗಮನಕ್ಕೆ ತಂದೆ ಅದರಲ್ಲಿ ಪ್ರಮುಖವಾಗಿ ವಿದೇಶದಿಂದ ಬಹಳಷ್ಟು ಜನ ಹಂಪಿಗೆ ಬರ್ತಾರೆ ಬಂದು ಇಂತ ರೆಸಾರ್ಟ್ ಗಳಲ್ಲಿ ಇದ್ದು ಬಹಳಷ್ಟು ಡ್ರಗ್ಸ್ ನಡೀತಾ ಇದೆ ಅಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಾ ಇದೆ ಅಲ್ಲಿ ಇನ್ನು ಇಸ್ಪೆಟ್ ಜೂಜಾಟ ಎಲ್ಲ ನಡೀತಾ ಇದೆ ಇದು ಎಲ್ಲದರ ಬಗ್ಗೆ ಹಿಂದೆ ರೇಡ್ ಆಗಿ ಹಲವಾರು ಕೇಸ್ಗಳಾಗಿದೆ ಆ ಕೇಸ್ಗಳೆಲ್ಲ ತರಿಸಿದ್ದೀನಿ ನಾನು ಎಷ್ಟೆಷ್ಟು ಕೇಸ್ ಆಗಿದೆ ಎಷ್ಟೆಷ್ಟು ವರ್ಷದಲ್ಲಿ ಏನು ಅಂತ ಸುಮಾರು 200 ಕ್ಕಿಂತ ಹೆಚ್ಚು ಕೇಸ್ ಆಗಿದೆ ವೆರಿ ರೀಸೆಂಟ್ ಕೇಸ್ ಡ್ರಗ್ ಬಗ್ಗೆ ವೆರಿ ರೀಸೆಂಟ್ ಯಾವಾಗಂದ್ರೆ 8/2/23 ಅಂದ್ರೆ ಇದೇ ವರ್ಷ 13/4/23 ದ ಕೇಸ್ ಇಸ್ ನಾರ್ಕೋಟಿಕ್ ಡ್ರಗ್ಸ್ ಇಟಿಸಿ ಇವೆರಡು ಕೂಡ ಆಯ್ತು ಮನೆ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಇದು ಯಾರು ಕೊಟ್ಟಿದ್ದು ಎಸ್ ಪಿ ಅವರು ಕೊಟ್ಟಿದ್ದು ಕೊಪ್ಪಳ ಇವೆಲ್ಲ ಎಷ್ಟೆಷ್ಟು ಕೇಸ್ಗಳಾಗಿದೆ ಅಂತ ಹೇಳಿ ಇಂಥ ಕೇಸ್ಗಳಲ್ಲಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಘನತೆ ಗೌರವ ನಮ್ಮ ಏರಿಯಾಕ್ಕೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಇಂಥ ಇಲ್ಲಿಗಲ್ ರಿಸಾರ್ಟ್ ಸುತ್ತಮುತ್ತಲು ಇವು ಏನು ನಡೀತವೆ ಇದನ್ನು ಬಂದ್ ಮಾಡಿ ಅಂತ ನಾನು ಹೇಳಿದೆ ಅದಕ್ಕೆ ನಿನ್ನೆ ದಿವಸ ಗಂಗಾವತಿಯಲ್ಲಿ ನಿನ್ನೆ ದಿವಸ ಎಸ್ಟರ್ಡೇ ನಾನು ಫೋಟೋ ಹಾಕಿ ಒಂದು ಇದರಲ್ಲಿ ಫ್ಲೆಕ್ಸಲ್ಲಿ ಅದಕ್ಕೆ ಚಪ್ಪಲಿ ಹಾರ ಹಾಕಿ ಅದಕ್ಕೆ ಚಪ್ಪಲಿಲೇ ಹೊಡೆದು ಸುಟ್ಟು ಬಿಟ್ಟು ನನ್ನ ವಿರುದ್ಧ ಕೂಗಿ ಬಾಯಿ ಬಂದಂಗೆಲ್ಲ ಶಾಸಕರ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವ ಬಂಡ ಧೈರ್ಯ ಅವ್ರಿಗಿರಬೇಕು ಐ ಡೋಂಟ್ ವಾಂಟ್ ಟು ನೇಮ್ ಇಟ್ ಹಿಯರ್ ನಾನು ಅದಕ್ಕೆ ಮಾನಹಾನಿ ಕಟ್ಲೆ ಹಾಕ್ತೇನೆ ಅದು ಎರಡನೇ ಮಾತು ಆದರೆ ಒಬ್ಬ ಶಾಸಕರು ಅಲ್ಲಿ ಈ ಥರ ಇಲ್ಲಿಗಲ್ ನಡೀತಾ ಇದೆ ಅದು ಡ್ರಗ್ ಮಾಫಿಯಾ ಪ್ರಾಸ್ಟಿಟ್ಯೂಷನ್ನು ಕೇಸ್ಗಳಿದ್ದಾವೆ ನಾಚಿಕೆ ಆಗಲ್ಲ ಇಸ್ ಇಟ್ ನಾಟ್ ಶೇಮ್ ಇದಕ್ಕೆ ನನ್ನನ್ನು ನೋಡ್ಕೊಳ್ತೀವಿ ಬಾ ಗಂಗಾವತಿಗೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಕ್ ಬರ್ತೇನೆ ಆಯ್ತು ಯಾರಿಗೆ ಅದು ಹೇಳೋದು ನೀವು ಅಲ್ಲ ಪತ್ರಿಕೆಯಲ್ಲಿ ಬಂದಿದ್ದು ಹೇಳ್ತೀನಿ ನನಗೆ ಇಲ್ಲ 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 ಅವ್ರು ಕೆಲವು ಸ್ಟೈಲಲ್ಲಿ ಆಗಿತ್ತು ಹೇಳಿ ಹಿಂಗೆಲ್ಲ ಪತ್ರಿಕೆ ಇಲ್ಲ ಹೇಳಬೇಕಲ್ಲ ಹಂಗಲ್ಲ ಸರ್ ಕರೆಕ್ಟ್ ಈಗ ನಾನು ಎಮೋಷನ್ ವಿಚಾರ ಏನಂತ ಹೇಳಿದ್ರೆ ನಾನು ಬಂದ್ಬಿಡ್ತೇನೆ ಫೈನಲ್ ಅದಕ್ಕೆ ರೈರೆಡ್ಡಿ ಗೃಹ ಸಚಿವ ಎಂಟ್ರಿ ಕೊಟ್ರಿ ಈಗ ಅಲ್ಲಲ್ಲ ಅಡ್ಡ ಒಂದು ಸೆಕೆಂಡ್ ಇರಿ ಒಂದು ಸೆಕೆಂಡು ಸರ್ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಿರೋದು ಕಾಂಗ್ರೆಸ್ ಅವರೇ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಿರೋದು ಕಾಂಗ್ರೆಸ್ ಅವರೇ ಅವ್ರನ್ನ ಬಾಯಿಗೆ ಬಂದಂಗೆ ಬೈದಿರೋದು ಕಾಂಗ್ರೆಸ್ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀನಾಥ್ ಅವರು ಅವ್ರನ್ನ ಒಬ್ಬ ಮಾನಸಿಕ ರೋಗಿ ಅಂತೇಳಿ ಅವ್ರು ಮಾತಾಡಿದ್ದಾರೆ ಯಾಕೆಂದರೆ ನೀವು ಇದನ್ನು ಹೇಳಬೇಕು ಇಲ್ಲಾಂದರೆ ನೀವು ನನ್ನ ಕಡೆ ನೋಡಿಬಿಟ್ಟು ಗಂಗಾವತಿಗೆ ಬಾ ನೋಡ್ಕೊತೀನಿ ಅಂತಂದರೆ ನಾನೇನಾದರೂ ಕರ್ದಿನ ಅಂತ ಅನ್ಕೋತಾರೆ ಅಲ್ಲ ಕಾಂಗ್ರೆಸ್ ಅವರೇ ನೀವು ಆ ಕಡೆ ನೋಡಿದ ಪುಣ್ಯ ಈ ಕಡೆ ನೋಡಿದ ನಾನು ಆ ಕಡೆ ಹೋಗ್ತಿದ್ದೆ ಸಿದ್ಧಾರ್ಥಕ್ಕೆ ಒಂದ್ ನಿಮಿಷ ನೋಡೋ ನೋಡು ಇದು ಬಹಳ ಪ್ರಮುಖವಾಗಿ ಅಧ್ಯಕ್ಷ ಪೇಪರ್ ಕಟಿಂಗ್ಸ್ ಕೊಡ್ತೇನೆ ಎಸ್ ಈಸ್ ರೈಟ್ ಒಬ್ಬ ಕಾಂಗ್ರೆಸ್ ಮಾಜಿ ಎಂ ಎಲ್ ಸಿನೂ ಮಾತಾಡಿದಾನೆ ಮತ್ತು ಅದ್ರ ಜೊತೆಗೆ ನಿಮ್ಮ ವಿತ್ ಯುವರ್ ಪರ್ಮಿಷನ್ ಕನ್ನಡಪ್ರಭ ವಾರ್ತೆ ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಪ್ರತಿಭಟನೆ ಗಂಗಾವತಿ ತಾಲೂಕಾ ಡ್ರಗ್ಸ್ ಕೇಂದ್ರ ಅಂದಿದ ಬಗ್ಗೆ ನಿಮ್ಮ ಸಂಬಂಧಿಕರು ಪೂರ್ತಿ ಓದಂದ್ರೆ ಓದ್ತೀನಿ ಇಲ್ಲೋದ್ರಿ ಇಲ್ಲ ಇದೆ ಶಾಸಕ ಮಾಡಿದ್ದಾರೆ ಈಗ ಇದು ಇಲ್ಲಿ ಏನಾಗಿದೆ ಇಲ್ಲಿ ನಕಲಿ ಕಾಂಗ್ರೆಸ್ ಅಸಲಿ ಕಾಂಗ್ರೆಸ್ ಅಲ್ಲ ಅವ್ರು ಹೇಳಿದ್ದು ಇಲ್ಲಿ ನಕಲಿ ಕಾಂಗ್ರೆಸ್ ಮತ್ತೆ ಅವ್ರ ಪಕ್ಷದವ್ರು ಸೇರಿ ನನ್ನ ವಿರುದ್ಧ ಮಾಡಿದ್ದಾರೆ ಅಲ್ಲ ಅವರು ನಮ್ಮ ಪಾರ್ಟಿಯಲ್ಲಿ ಬಹಳ ಸೀರಿಯಸ್ ಚೆನ್ನೈ ಚಂದ್ರಶೇಖರ್ ಅವರೇ ಪಾಟೀಲ್ ಅವರು ಕೂತ್ಕೊಳ್ಳಿ ಈಗ ಬೇಗ ಮುಗಿಸಿ ಪ್ರಸ್ತಾವ ಮುಗಿಸಿ ಅಲ್ಲ ಮೈ ಡಿಮ್ಯಾಂಡ್ ಆನಂದ್ ಪ್ರಭಾ ಅವರೇ ಮೈ ಡಿಮ್ಯಾಂಡ್ ಕೂತ್ಕೊಳ್ಳಿ ಇವರೇ ನಾನು ಹೇಳ್ತೀನಿ ಅಧ್ಯಕ್ಷ ನನ್ನ ರಿಕ್ವೆಸ್ಟ್ ತಮ್ಗೆ ಏನಂದ್ರೆ ತಮ್ಮ ಮುಖಾಂತರ ಈ ತರ ಶಾಸಕರ ಬಗ್ಗೆ ಅವಹೇಳನ ಕೊರೆ ಬೆದರಿಕೆ ಇದೆಲ್ಲ ಹಾಕೋದ್ರ ಬಗ್ಗೆ
ತಕ್ಷಣವೇ ಸೂಕ್ತ ಕಾನೂನು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಇದೀಗ ಉತ್ತರ ಕೊಡಲಿ. ಆಯ್ತು ಜನದಂದ್ರೆ ತಾವೇ ಒಂದು ಒಂದೇ ನಿಮಿಷ ಸರ್, ಹೆಚ್ಚಾಗಿ ಮಾತಾಡಲ್ಲ. ನೋಡಿ ಸರ್, ನನಗೆ ಗೊತ್ತಿಲ್ಲ, ಅವರು ತುಂಬ ಸೀನಿಯರ್ ಲೀಡರ್, ಅವ್ರಿಗೆ ನನ್ನ ಮೇಲೆ ಏನು ಸಿಟ್ಟಿದ್ದೇನೋ ಗೊತ್ತಿಲ್ಲ. 2013 ಎಲ್ಲ ಪತ್ರಿಕೆ ಹೆಡ್ಲೈನ್ಸಲ್ಲಿ ಜನಾರ್ದನ್ ರೆಡ್ಡಿ ಭಾಷಣದಿಂದ ಅವ್ರು ಸೋತೋದ್ರು ಅಂತ ಬರೆದಿದ್ರು. ಇನ್ನೂ ಸೇಡ್ ಏನಾದರೂ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಅಲ್ಲಲ್ಲ, ಒಂದು ಮಾತು, ಅವರು ಸೇಡ್ ಇಡುವಂತ ವ್ಯಕ್ತಿ ಅಲ್ಲ ಸರ್. ಒಂದು ಮಾತು ನಮಗೆ ಗೊತ್ತಿದೆ ಸರ್. ನೋಡಿ ಸರ್, ಇವಾಗ ಆನೆಗುಂದಿ ಭಾಗ ಅಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಉತ್ತರ ಭಾರತದಲ್ಲಿ ಅಯೋಧ್ಯೆಗೆ ಇವತ್ತು ಪ್ರಾಧಾನ್ಯತೆ ಇದೇನೋ ಅಲ್ಲಲ್ಲ, ಒಂದು ಸೆಕೆಂಡ್ ಇರಿ ಸರ್. ಅಣ್ಣ ಅಲ್ಲಲ್ಲ, ಬಸವರಾಜ್ ಸೋತಿದ್ದೀರಿ. ನನ್ನ ಭಾಷಣದಿಂದ 30,000 ಓಟಲ್ಲಿ ಸೋತಿದ್ದೀರಿ. ಇವಾಗ ಗೆದ್ದಿದ್ದೀರಿ ಅಷ್ಟೇ, ಇರಲಿ. ಸೋತಿಲ್ಲ ರೀ, 2013 ಅಯೋಧ್ಯೆ ಅಲ್ಲ, 2008 ನಾನು ಹೇಳ್ತಾ ಇರೋದು. ಆ ಸೈಡಿನ ಇಟ್ಕೊಂಡಿದ್ದೀರಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಸರ್. ಇವಾಗ ಇಡೀ ನಮ್ಮ ದೇಶದಲ್ಲಿ ಅಯೋಧ್ಯೆ ಅಂದರೆ ಉತ್ತರ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶ ಪ್ರಪಂಚ ಯಾವ ರೀತಿ ನೋಡ್ತಾ ಇದ್ದೇನೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕ್ಷೇತ್ರದ ಆನೆಗುಂದಿ ಅಂತಂದರೆ ಹನುಮಂತನ ಜನ್ಮಭೂಮಿ ಅದು. ಅಂಥ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದ ಪ್ರವಾಸಿಗರಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಹಂಪಿ ಮತ್ತು ಇನ್ನೊಂದು ಆನೆಗುಂದಿ ಅಂಜನಾದ್ರಿ ಪುಣ್ಯಕ್ಷೇತ್ರಕ್ಕೆ ಹನುಮಂತನ ದರ್ಶನಕ್ಕೆ ಬರ್ತಾ ಇರುವಂಥ ಪುಣ್ಯಭೂಮಿ ಅದು. ಇವಾಗ ಅವರು ಪೇಪರ್ ಸುಮ್ಮನೆ ನಾನು ಹೇಳೋಕೆ ಹೋಗಲ್ಲ, ಅವರು 2018 23 ವರ್ಷಗಳಿಂದ ನಾನು ಲಿಸ್ಟ್ ನೋಡಿದೆ ನಾನು ಅವ್ರ ಹತ್ರ ಕೇಸ್ ಕೇಳಿದ್ದು. ಅಲ್ಲಲ್ಲ, ಒಂದು ನಿಮಿಷ ಅಣ್ಣ, ಅಲ್ಲ ಒಂದು ಸೆಕೆಂಡ್ ಇರಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಡ್ರಗ್ಸ್ ಎಲ್ಲ ನಡೀತಾ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಶ್ರೀಮಂತರ ಮಕ್ಕಳೆಲ್ಲ ಡ್ರಗ್ ಕೇಸಲ್ಲಿ ಕೂತ್ಕೊಳ್ಳಿ. ನಾವು ಯಾರು ಮಾತಾಡೋದ್ ಬೇಡ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ನಾವು ಯಾರು ಮಾತಾಡೋದ್ ಬೇಡ. ನೋಡಿ, ಶ್ರೀಲಿಂಗೇಗೌಡರಿಗೆ ಅವಕಾಶ ಕೊಡ್ಲಿಂಗೇಗೌಡ್ರೆ ಒಂದೇ ನಿಮಿಷ ನಾನು ಮಾತಾಡ್ತೀನಿ ನಾನು. ಅಲ್ಲ, ಇಂಪಾರ್ಟೆಂಟ್ ವಿಚಾರ ಆಯ್ತು, ಮುಗಿಸಿ ನೋಡಿ, ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಶಿವಲಿಂಗೌಡ್ರೆ ಸರ್, ಯಾತಕ್ ಬಂದಿರ್ತಾರೆ ಈ ಸದನಕ್ಕೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಲ್ಲ ಗೊತ್ತ, ಎಲ್ಲ ಆಲೋಚನೆ ಮಾಡಿ ಬಂದು ಕೂತಿರ್ತಾರೆ. ಹೇಳಕ್ ಬಂದಿರ್ತೀವಿ ಮಂಚವ್ರ ಕೂತ್ಕೊಳ್ಳಿ. ಆಯ್ತು ಜನಾರ್ದನ್ ರೆಡ್ಡಿ ಮುಗಿಸಿ. ಈಗ ಅಲ್ಲಿ ಒಂದು ಮುಗಿಲಿ, ಅವ್ರದ್ದು ನಮ್ಮ ಗಂಗಾವತಿ ಆನೆಗೊಂದು ಅದನ್ನು ಮುಗಿಲಿ. ಈಗ ಕೊಬ್ಬರಿ ಬೇರೆ ಏನಾಯ್ತು ನೆನ್ನೆ, ಇವತ್ತು ಮಾತಾಡಕ್ ಕೊಡ್ತೀನಿ ಅಂದ್ರೆ ಈಗ ಕೊಡಿ ಕೊಡ್ದು ಅಂದ್ರೆ ಈಗ ಕೇಂದ್ರ ಎಂಟು ಇವತ್ತು ರಾಜ್ಯದ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ರೇವಣ್ಣ ನಿಮ್ಮ ಹಿಂದೆ ಮಾತಾಡ್ತಾ ಬೆಳಗ್ಗೆ ನೀವು ನಾವು ಅಲ್ಲವ್ರು ನಾವು ಧರಣಿ ಕೂರ್ಬೇಕಾಯ್ತು ಸ್ವಾಮಿ. ನಮ್ಮ ಜನ ಸಾಧ್ಯ ಬೆಳಗ್ಗೆ ಕೇಂದ್ರ ಸರ್ಕಾರದ ಬೆದರಿಕೆ ಜನಾರ್ದನ್ ರೆಡ್ಡಿ ಅವರು, ನಾಳೆ ಜೀವಕ್ಕೆ ತೊಂದರೆ ಆದ್ರೆ ಏನ್ ಮಾಡ್ತೀರಿ? ನಾಳೆ ಜೀವಕ್ಕೆ ತೊಂದರೆ ಆದ್ರೆ ಏನ್ ಮಾಡ್ತೀರಿ ಅಧ್ಯಕ್ಷರೇ? ಫಿನಿಶ್ ಮಾಡಿ. ಅಲ್ಲ, ಕೊನೆಯದಾಗಿ ಒಂದೇ ಕೊನೆಯದಾಗಿ ಹೇಳುವುದೇನೆಂದ್ರೆ, ಅಲ್ಲಿ ಹಂಪಿಯಲ್ಲಿ 50,000 ಜನ ಇದ್ರ ಮೇಲೆ ಬದುಕ್ತಾ ಇದ್ದಾರೆ ಪ್ರವಾಸೋದ್ಯಮದ ಮೇಲೆ. 14,000 ಜನ ಆನೆಗುಂದಿ ಭಾಗದಲ್ಲಿ ಪ್ರವಾಸೋದ್ಯಮದ ಮೇಲೆ ಬದುಕ್ತಾ ಇದ್ದಾರೆ. 64,000 ಜನ, 64,000 ಜನಗಳ ಮೇಲೆ ಇವ್ರ ಮಾತುಗಳೆಲ್ಲ ಪರಿಣಾಮ ಬೀಳುತ್ತೆ. ಕಾರಣ ಏನಂತಂದರೆ, ಇಡೀ ರಾಜ್ಯ ದೇಶದಲ್ಲಿ ಡ್ರಗ್ಸ್ ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕಡೆ ಕೇಸ್ ಆಗ್ತಾ ಇದೆ, ಕಾನೂನು ಕ್ರಮ ಕೈಗೊಳ್ತಾರೆ. ಅನಾವಶ್ಯಕವಾಗಿ ಆ ಪವಿತ್ರ ಪುಣ್ಯಕ್ಷೇತ್ರದ ಬಗ್ಗೆ ಅದೇ ಜಿಲ್ಲೆಯವರಾಗಿ ಈ ರೀತಿ ಮಾತಾಡೋದು ಕರೆಕ್ಟ್ ಅಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ತಾವು ಯಾವುದೇ ಕಾರಣಕ್ಕೂ ಕೂಡ ತಾವು ಯೂಸ್ ಮಾಡಿರೋ ಪದಗಳನ್ನ ದಯಮಾಡಿ ಇಲ್ಲಿಂದ ತಾವು ರೆಕಾರ್ಡಿಂದ ತೆಗೀರಿ ಅಧ್ಯಕ್ಷರೇ. ಯಾಕೆಂದರೆ ಅವರು ಯೂಸ್ ಮಾಡಿರೋ ಪದಗಳು ಡ್ರಗ್ಸು,
ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರಲ್ಲ. ಅಲ್ಲ ಡ್ರಗ್ಸ್ ಬಗ್ಗೆ ಆಯ್ತು, ಈಗ ತಾವ್ ಹೇಳಿದ್ರೆ ಡ್ರಗ್ಸ್ ಪ್ರಾಸ್ಟಿಟ್ಯೂಷನ್ ಇಂತ ಮಾತುಗಳು ಅವ್ರು ಏನ್ ಮಾತಾಡಿದ್ದಾರೆ, ಅವ್ರ ಏಜ್ಗೆ ಅವರ ಸೀನಿಯರಿಟಿಗೆ ನಿಜವಾಗ್ಲೂ ಕೂಡ ಅದು ಘನತೆ ತಗೊಂಡ್ ಬರೋದು ಅಲ್ಲೇ ಅಲ್ಲ, ಅದು ಯಾವುದೇ ಕಾರಣಕ್ಕೂ ಅಲ್ಲ. ದಯಮಾಡಿ ಈ ರೀತಿ ನೀವು ಮಾತಾಡಬಾರ್ದು, ಜನಾರ್ದನ್ ಅವರೇ ಕಳಿಸ್ಕೊಡ್ತೇನೆ. ದಯವಿಟ್ಟು ಇಡೀ ದೇಶದಲ್ಲಿ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ನೋಡ್ರಿ ಬಸವರಾಜ ಜನಾರ್ದನ್ ರೆಡ್ಡಿ ಅವರೇ ಒಂದು ಕೇಸ್ ಆಗಿರೋದು, ನೀವು ಇಬ್ರು ಅಲ್ಲಿ ಮತ್ತೆ ಹೊರಗೆ ಮಾತಾಡಿ ಹೋಗಿ ಕೂತು ನೀವೇ ಮಾತಾಡೋದಾದ್ರೆ ಅಲ್ಲ ಸರ್, ನೀವು ಚೇಂಬರ್ನಲ್ಲಿ ಮಾತಾಡಬಹುದು, ಅಲ್ಲಿ ಇಲ್ಲಿ ಏನಾಗತ್ಯ? ಅಲ್ಲ ನಾನು ಅವ್ರಿಗೆ ಈಗ ವಿಚಾರ ತಾವ್ ಹೇಳಿದ್ದೀರಿ, ಅವ್ರು ಕೂಡ ಪ್ರಸ್ತಾವ ಮಾಡಿದ್ದಾರೆ. ಹೇಳ್ತಾ ಇದ್ದೀನಿ, ನಿಮ್ಮ ಈ ದೇಶದಲ್ಲಿ ಎಲ್ಲ ಕಡೆ ಏನೋ ಒಂದು ಘಟನೆ ಆಗ್ತಾ ಇರುತ್ತೆ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಲೇ ಇರ್ತಾರೆ. ಆಯ್ತು, ಹಾಗಾದ್ರೆ ಇವಾಗ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಂಗಡಿಗೆ ಇದ್ದಾರೆ, ಅಂದ್ರೆ ಅವ್ರಿಗೆ ಏನು ಯೋಗ್ಯತೆ ಇಲ್ಲನ ಅಲ್ಲಿ ಆಕ್ಷನ್ ತಗೊಳ್ಳೋದಕ್ಕೆ? ಓಕೆ, ಈಗ ಹೇಳಿ ತಂಗಡಿಗೆ ಅವರೇ, ನೀವ್ ಎದ್ದು ಮಾತಾಡಿ. ಅಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರನ್ನೇ ಅಪಮಾನ ಮಾಡ್ತಾ ಇದ್ದಾರೆ. ಆಯ್ತು, ಕಾನೂನು ಕ್ರಮ ಮಾಡಿದ್ರೆ ತಾವು ಈ ರೀತಿ ಆ ಏರಿಯಾ ಬಗ್ಗೆ ಎಲ್ಲ ದೇಶದಲ್ಲಿ ಸಾಬೀತುಪಡಿಸ್ತಾರೆ ತಯಾರಿದ್ದೇವೆ. ರಂಗನಾಥ್ ಬಗ್ಗೆ ಯೋಗ್ಯತೆ, ರಂಗನಾಥ್ ಒಂದೇ ಸೆಕೆಂಡ್ ಸರ್, ರಾಯರೆಡ್ಡಿ ಅವರು ಉಪಯೋಗಿಸಿರುವಂತ ಪದಗಳನ್ನ ತಾವು ದಯಮಾಡಿ ರೆಕಾರ್ಡ್ ಇಂದ ಫಸ್ಟ್ ತೆಗೀರಿ. ಅನ್ಪಾರ್ಲಿಮೆಂಟರಿ ಯಾವ್ದು ಕೂಡ ತೆಗಿತೇವೆ. ಹನುಮಾನ ಜನ್ಮಭೂಮಿ ರಿಜಿಸ್ಟರ್ಡ್ ಬೈ ಎಸ್ಪಿ ರೆಡ್ಡಿ ಸರ್, ಗೊತ್ತಿದೆ ಸಾಕ್ಷಾತ್ ಹನುಮಂತನ ಜನ್ಮಭೂಮಿ ಅದು.